ಕೆಲವು ದಿನಗಳ ಹಿಂದೆ ಪಬ್ಲಿಕ್ ವಾಯ್ಸ್ ಸುದ್ದಿವಾಹಿನಿಯು ನಂಜನಗೂಡು ತಾಲೂಕಿನ ವರುಣಾ ಕ್ಷೇತ್ರದ ತಾಂಡವಪುರ ಗ್ರಾಮ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಂಜಮ್ಮಳ ಕುಟುಂಬದವರು ನೆಲೆಸಲು ಸೂರಿಲ್ಲದೆ ನರಕಯಾತನೆ ಅನುಭವಿಸುತ್ತಿರುವ ಕರುಣಾಜನಕ ಸ್ಥಿತಿಯ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಪಬ್ಲಿಕ್ ವಾಯ್ಸ್ ವಾಹಿನಿಯ ಸುದ್ದಿ ವೀಕ್ಷಿಸಿದ ತಾಂಡವಪುರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಎಲ್ಲ ಪೌರ ಕಾರ್ಮಿಕರಿಗೆ ನಿವೇಶನ ನೀಡುವಂತೆ ಸೂಕ್ತ ಶಿಫಾರಸಿನೊಂದಿಗೆ ಸರ್ಕಾರಕ್ಕೆ ಪತ್ರ ಬರೆದು ನೆಲೆಸಲು ಸೂರಿಲ್ಲದವರಿಗೆ ಸೂರು ಕಲ್ಪಿಸುವಂತೆ ಪತ್ರ ಬರೆದಿರುವುದು ಸಂತಸದ ವಿಷಯವಾಗಿದ್ದು ಶೀಘ್ರವಾಗಿ ಈ ಕಾರ್ಯ ಅನುಷ್ಠಾನಕ್ಕೆ ಬರಲಿ ಎಂಬುದು ಪಬ್ಲಿಕ್ ವಾಯ್ಸ್ನ ಆಶಯವಾಗಿದೆ. ಸಾಮಾಜಿಕ ಕಳಕಳಿಯಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವಂತಾಗಬೇಕೆಂಬುದೇ ಎಲ್ಲರ ಇಚ್ಛೆ. ಮೇಲೆ ಪೌರ ಕಾರ್ಯಕ್ರಮಕರ ಸಮಸ್ಯೆ ಏನಿತ್ತು, ಜಾಗದ ಸಮಸ್ಯೆ ಹಕ್ಕುಪತ್ರ ವಿತರಣೆ ಮಾಡಿ ಅವರಿಗೆ ವಸತಿಯನ್ನು ನೀಡಬೇಕಂತ ನಾನು ಮಾನ್ಯ ತಹಸೀಲ್ದಾರ್ ಅವರಿಗೆ ಪತ್ರ ವ್ಯವಹಾರವನ್ನು ಈಗಾಗಲೇ ಮಾಡಿದ್ದೀನಿ. ಹಾಗಾಗಿ ಅವ್ರಿಗೆ ಮೂಲ ಸೌಕರ್ಯಗಳು ಏನೇನು ಬೇಕು ಅದನ್ನು ಕಲ್ಪಿಸಿಕೊಡಬೇಕು ಅಂತ ಮಾನ್ಯ ಶಾಸಕರು ಸಭೆಯನ್ನು ಕರೆದಿದ್ದಾಗ ಮೊದಲಾಗಿ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ. ಪ್ರಸ್ತಾಪ ಮಾಡಿ ಅವರು ಭರವಸೆಯನ್ನು ನೀಡಿದ್ದಾರೆ. ತ್ವರಿತಗತಿಯಲ್ಲಿ ಅವ್ರಿಗೆ ಹಕ್ಕುಪತ್ರ ವಿತರಣೆ ಮಾಡಿ ವಸತಿಯನ್ನು ಕಟ್ಟಿಸಿಕೊಡಲು ಅವರು ಭರವಸೆಯನ್ನು ನೀಡಿರ್ತಾರೆ. ಅದನ್ನು ಬಿಟ್ಟರೆ ಇನ್ನೇನೇ ಸಮಸ್ಯೆ ಇದ್ದರೂ ಪೌರ ಕಾರ್ಮಿಕ ನಾವು ತುರ್ತಾಗಿ ಸ್ಪಂದನೆ ನೀಡ್ತಾ ಇದ್ದೀವಿ. ಸಮಸ್ಯೆಗಳಿರ್ಬೋದು, ಅವರು ಯಾವುದೇ ರೀತಿ ತೊಂದರೆಗಳಾದರೂ ನಾವು ಏನೇ ಒಂದು ಕೆಲಸ ಕಾರ್ಯಗಳು ನಾವು ಬೆನ್ನೆಲುಬಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ.